ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಆಗಲೇಬೇಕು, ಯಾಕಂದರೆ ಈ ತರಹದ ಕೆಲಸಗಳು ಅಥವಾ ಈ ತರಹದ ಒಂದು ಬಜೆಟ್ ತುಂಬ ನೀವು ಹೇಳ್ದಂಗೆ ಟ್ರಾಜೆಡಿಕ್, ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಅಲ್ಲ ರೀ, ಎಜುಕೇಷನ್ ಅಂದ್ರೆ MSME ಮತ್ತೆ ಅದ್ರ ಜೊತೆ ಅಂದ್ರೆ ಎಂಪ್ಲಾಯ್ಮೆಂಟು, ಎಜುಕೇಷನ್ನು, ಸ್ಕಿಲ್ಲಿಂಗ್. ಸ್ಕಿಲ್ಲಿಂಗ್ ಅಂದ್ರೆ ಎಜುಕೇಷನ್ ಅಲ್ವಾ, ಎಜುಕೇಷನ್ ಕೊಡೋದೇ ಸ್ಕಿಲ್ಲಿಂಗ್ ಅಲ್ವಾ, ಎಜುಕೇಷನ್ ಒಂದು ಭಾಗ. ಆಮೇಲೆ ಮರಳಿ ಎಂಪ್ಲಾಯ್ಮೆಂಟು, ಇದಕ್ಕೋಸ್ಕರ 1.48 ಲಕ್ಷ ಕೋಟಿ ಕೊಡ್ತೀವಿ ಈ ವರ್ಷ ಅಂತ ಎದೆ ತಡ್ಕೊಂಡು ಹೇಳ್ತಾರೆ. 1.48 ಲಕ್ಷ ಕೋಟಿ ವರ್ಷದ ನಮ್ದು GDP ಎಷ್ಟೈತೆ, ವರ್ಷ ನಾವು ಎಷ್ಟು ಗಳಿಸ್ತೀವಿ, ಟ್ಯಾಕ್ಸ್ ಕಲೆಕ್ಟ್ ಎಷ್ಟಾಗುತ್ತೆ, ಅದ್ರದ್ದು ಎಷ್ಟು ಪರ್ಸೆಂಟ್ ಆಯ್ತಿದ್ದು. ಕರ್ನಾಟಕದಿಂದ 3-4 ಲಕ್ಷ ಕೋಟಿ ಟ್ಯಾಕ್ಸ್ ಹೋಗುತ್ತೆ ರೀ, ಕರ್ನಾಟಕದಿಂದ ಹೋಗುತ್ತೆ. ಅವ್ರಿಗೆ ನೀವು ಇದಕ್ಕೋಸ್ಕರ 4,100 ಕೋಟಿ ರೂಪಾಯಿ ಕೊಡ್ತಿದ್ದೀರಾ, ಆಮೇಲೆ ಡೆವಲಪ್ಮೆಂಟ್ಗೋಸ್ಕರ ಎಷ್ಟು ಕೊಡ್ತಾ ಇದ್ದೀರಾ ಅಲ್ವಾ. ಇಟ್ಸ್ ವೆರಿ ವರ್ಸ್ಟ್, ಇಟ್ಸ್ ವೆರಿ ವರ್ಸ್ಟ್. ಮತ್ತೆ ಕರ್ನಾಟಕದವರು ಇವ್ರು ಟ್ಯಾಕ್ಸ್ ಏನಕ್ಕೆ ತುಂಬಬೇಕು? ಖಂಡಿತವಾಗ್ಲು ಅಲ್ಲ, ಸಿದ್ದರಾಮಯ್ಯ ಅವ್ರು ಕೇಳಿರು ಅಂತ ಪ್ರಶ್ನೆ ತುಂಬಾ ಇದನ್ನೈತೆ, ಅದು ಜೆನ್ಯೂನ್ ಐತೆ. ಹೌದು, ಖಂಡಿತ ಇದಕ್ಕೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು. ಪ್ರತಿ ಬಾರಿ ಕೂಡ ಏನೋ ವಿರೋಧ ಪಕ್ಷದವರು ಆಗದೇ ಇರೋರು ಒಪ್ಕೊಳ್ಳೋಣ, ಆ ವಿರೋಧ ಪಕ್ಷ ಮತ್ತೊಂದು ಅಂತ ಹೇಳಿ ಜಗಳ ಆಡೋ ಹೊತ್ತಲ್ಲಿ ಜಗಳ ಆಡೋಣ. ಆದರೆ ನ್ಯಾಯಯುತವಾಗಿ ನಾವು ಕಟ್ಟಿರೋ ಟ್ಯಾಕ್ಸ್ಗೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಹಣ ಅಥವಾ ಅನುದಾನ ಅಥವಾ ಸಪೋರ್ಟ್ ಮನಿ ಯಾವುದೂ ಕೂಡ ಬಂದಿಲ್ಲ. ಇದಕ್ಕೆ ಅಂತ ನೀವೇನು ಹೇಳ್ತೀರಾ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಸರ್. ಇಷ್ಟಾದ್ಮೇಲಾದರೂ ಈ ರೀತಿ ಪ್ರಶ್ನೆ ಕೇಳಿ ಆದ್ಮೇಲೆ ಅಥವಾ ಈ ರೀತಿ ವಿರೋಧಗಳು ವ್ಯಕ್ತ ಆದ್ಮೇಲೆ ಸುಧಾರಿಸ್ಕೊಳ್ತಾರಾ ಅಥವಾ ಇದು ಇದೇ ರೀತಿ ಮುಂದೆ ಬರೆಯುತ್ತಾ? ಇಲ್ಲ ರೀ ಮೇಡಮ್, ಅದು ಹಂಗೆ ಇರುತ್ತೆ, ಅದು ಹೋಗ್ತಾನೆ ಇರೋದು. ಅದು ಅಂದರೆ ಎಲ್ಲರೂ ತಮ್ಮ ಚರ್ಮ ರಕ್ಷಣೆಯನ್ನು ಮಾಡ್ಕೊಂತಿರ್ತಾರೆ. ಓಕೆ, ಇವಾಗ ಅದನ್ನೇನಾದರೂ ಒಂದು ಸ್ವಲ್ಪ ಅದರಲ್ಲಿ ಏರಾಪೇರಿ ಆದರೆ ಅಲೈನ್ಸಸ್ಗಳು ಇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅಲೈನ್ಸ್ ಬಿಟ್ಟು ಹೋದರೆ ಸರ್ಕಾರ ಬೀಳುತ್ತೆ. ಕೇವಲ ಸರ್ಕಾರ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಡೀ ದೇಶವನ್ನು ದಿವಾಳಿ ಎಬ್ಸೋಕ್ಕಾಗತ್ತಾ? ವಿ ಕಾಂಟ್ ಡೂ ಎನಿಥಿಂಗ್ ನಾ. ಕೈ ನಾವು ಅವರಲ್ಲಿ ಅವ್ರ ಅವ್ರ ಹತ್ರ ಅವರು ಒಂದು ಅಧಿಕಾರ ಸೀಮೆಯಲ್ಲಿ ನಾವಿದ್ದೀವಿ. ಹೌದಾ, ನಮ್ಮ ಅಧಿಕಾರ ಸೀಮೆಯಲ್ಲಿ ಅವರಿಲ್ಲ. ಓಕೆ, ಎಸ್ ನೋಡಿದ್ರಲ್ವಾ, ಇದು ಈ ಹೊತ್ತಿನ ಚರ್ಚೆ ಆಗಿತ್ತು. ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರವರು 7ನೇ ಬಾರಿ ಮಂಡಿಸಿದಂತಹ, ಅವರ ಜೀವನದಲ್ಲಿ 7ನೇ ಬಾರಿ ಮಂಡಿಸಿದಂತಹ ಒಂದು ಬಜೆಟ್ ಇದಾಗಿತ್ತು. ಅದು ಎಷ್ಟು ಕೆಡದಾಗಿತ್ತು ಅಂತ ಅಂದರೆ, ಈ ಹಿಂದೆ ಇತಿಹಾಸದಲ್ಲಿ ಬಹುಶಃ ಈ ತರಹದ ಬಜೆಟನ್ನು ಯಾರೂ ನೋಡಿರಲಿಲ್ಲ, ಕೇಳಿರಲಿಲ್ಲ ಅನ್ಸುತ್ತೆ. ಹಿಂದೆ ಕೂಡ ಹಂಗೆ ಇತ್ತು ಮೇಡಮ್, ಇವಾಗಲೂ ಹಂಗೆ ಐತೆ. ಅಂದರೆ ಅದರಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ, ಇಂಪ್ರೂವ್ಮೆಂಟ್ಸ್ ನಥಿಂಗ್. ಓಕೆ, ಸೊ ಈ ಬಗ್ಗೆ ನೀವು ಹೇಳ್ತೀರಾ ಖಂಡಿತವಾಗ್ಲೂ ಬರೆದು ತಿಳಿಸಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದೇ ತರಹದ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ, ಮಹತ್ವಪೂರ್ಣ ವಿಚಾರಗಳೊಂದಿಗೆ ಮತ್ತೆ ವಾಪಸ್ ಆಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.